ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂ ನಾಗೇಶ್ ರಾಜ್ಯಾದ್ಯಂತ ಒಂದು ಹದಿನಾಲ್ಕು ದಿನಗಳ ಲಾಕ್ಡೌನ್ ಆಗಿದೆ ಆದ್ದರಿಂದ ನಿಮಗೆ ಸುದ್ದಿ ಸಮಾಚಾರಗಳನ್ನು ನಾವು ಪ್ರತಿನಿತ್ಯ ಮೂರು ದಿನಗಳ ಮೂರು ಬಾರಿ ನೀಡ್ತೇವೆ ಆದ್ದರಿಂದ ಡೇ ತ್ರೀ ನ್ಯೂಸನ್ನು ಮನೆಯಲ್ಲೇ ಕುಳಿತುಕೊಂಡು ಹೊರಗೆ ಯಾರು ಬರದೆ ನೋ ನೋಡಿ ಹಾಗೂ ಈ ಒಂದು ಸುದ್ದಿ ವಿಚಾರಗಳನ್ನು ನಿಮ್ಮ ಸ್ನೇಹಿತರಿಗೂ ಒಂದು ಹಂಚಿಕೊಳ್ಳಿ ಇದು ಯೂಟ್ಯೂಬ್ ಚಾನಲ್ನ ನ್ಯೂಸ್ ಆದ್ದರಿಂದ ಎಲ್ಲರೂ ಸಹ ಮನೆಯಲ್ಲೇ ಕುಳಿತುಕೊಂಡು ನ್ಯೂಸನ್ನು ನೋಡಿ ಹಾಗೂ ಇತರರಿಗೆ ಹಂಚಿ ಈ ಹಿಂದೆ ರಾ ರಾಜ್ಯ ಸರ್ಕಾರವು ಜನತಾ ಕರ್ಫ್ಯೂನ ಏರಿತು ಈ ಸಂದರ್ಭದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೆ ಯಾವುದೇ ನಿರ್ಬಂಧವಿಲ್ಲದೆ ಯಾವುದೇ ವಾಹನಗಳನ್ನು ಒಂದು ಪ ಬಳಸಿಕೊಂಡು ಒಂದು ವಸ್ತುಗಳನ್ನು ಖರೀದಿ ಮಾಡ್ಬೋದಾಯಿತು ಆದರೆ ಈಗ ಹದಿನಾಲ್ಕು ದಿನಗಳ ಕಾಲ ಒಂದು ಹೊಸ ಗೈಡ್ಲೈನ್ಸ್ ಪ್ರಕಾರ ಆರರಿಂದ ಹತ್ತು ಗಂಟೆವರೆಗೆ ದಿನ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡ್ಬೋದು ಆದರೆ ಯಾವುದೇ ವಾಹನಗಳನ್ನು ಒಂದು ರಸ್ತೆಗಿಳಿಸುವ ಇಳಿಸುವಂತಿಲ್ಲ ನಾವು ಇಂದಿನ ಸನ್ನಿವೇಶ ನೋಡಿದರೆ ಹಿಂದಿನ ದಿನ ಸಹ ಅಂದರೆ ಶನಿವಾರ ಭಾನುವಾರ ಸನ್ನಿವೇಶ ನೋಡೋದಾದ ರಾಜಪುರದಲ್ಲಿ ತುಂಬ ಜನಜಂಗುಳೇ ಇತ್ತು ಆದರೆ ತುಂಬ ವಾಹನಗಳನ್ನು ಬಳಸಿ ಮಾಡ್ತಾ ಆದರೆ ಇಂದಿನಿಂದ ಬದಲಾವಣೆ ಆಗಿದೆ ಏಕೆಂತಂದರೆ ಆ ಒಂದು ಹೊಸ ಗೈಡ್ಲೈನ್ ಪ್ರಕಾರ ಆರಿಂದ ತುರಿಗೆ ಸಾರ್ವಜನಿಕರು ಖರೀದಿಸಬಹುದು ಆದರೆ ವಾಹನಗಳನ್ನು ರಸ್ತೆಗೆ ಇಳಿಸುವಂತ ಇದು ಇತ್ತಾಗಿ ಅಜ್ಜಪ್ಪ ಠಾಣೆಯ ಒಂದು ಸಿಬ್ಬಂದಿ ವರ್ಗರು ಕಾರ್ಯಪ್ರವೃತ್ತರಾಗಿದ್ದು ಕಾಣಬಹುದಾಗಿದೆ ಇದು ಅಜ್ಜಾಂಪುರದ ಬೆಳಗ್ಗೆ ಗಾಂಧಿ ವೃತ್ತದಲ್ಲಿ ಕಂಡು ಬಂದು ಕಂಡು ಬಂದ ದೃಶ್ಯವಾಗಿದೆ ಏಕೆಂತಂದರೆ ಎಲ್ಲರೂ ಸಹ ಬೆಳಗ್ಗೆ ಬೆಳಗ್ಗೆಯೇ ಸಾರ್ವಜನಿಕರು ತುಂಬ ಜಮಾಯಿಸ್ತಿದ್ದರು ಆದರೆ ಇಂದು ಹೊಸ ಗೈಡ್ಲೈನ್ಸ್ ಪ್ರಕಾರ ಸರ್ಕಾರ ಆದೇಶದಂತೆ ಯಾರೂ ಸಹ ಇಲ್ಲಿ ರಸ್ತೆಯಲ್ಲಿ ಓಡಾಡ್ತಿರಲಿಲ್ಲ ಹಾಗಾದರೆ ವಾಹನಗಳನ್ನೇ ರಸ್ತೆ ಗಳಿಸಿರೋದು ಇದು ಬಿ ರಸ್ತೆ ಒಂದು ತುಂಬಾ ಫ್ರೀಯಾಗಿ ಅನಿಸ್ತಾ ಇದೆ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ವಾಕ್ ಮಾಡ್ತಿರೋದು ಅಥವಾ ನಡೆದುಕೊಂಡು ಓಡಾಡ್ತಿರೋ ಜನತೆಯನ್ನು ಕಾಣಬಹುದಾಗಿದೆ ಅಜ್ಜಪುರದ ಗಾಂಧಿ ವೃತ್ತದ ಬಳಿಯ ಒಂದು ಒಂದು ಪೊಲೀಸ್ ಸಿಬ್ಬಂದಿ ವಾದದರು ಪ್ರತಿಯೊಂದು ವಾಹನಗಳನ್ನು ತಪಾಸಣೆ ಮಾಡೇ ಬಿಡ್ತಾ ಇದ್ದಾರೆ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ ಪ್ರತಿಯೊಂದು ವಾಹನಗಳನ್ನು ಒಂದು ತಪಾಸಣೆ ಮಾಡ್ತೀವಿ ನಾವು ಚಿತ್ರದಲ್ಲಿ ಕಾಣ್ತೇವೆ ಹಾಗೆ ಬಂದಂಥ ಸವಾರರನ್ನ ನೀವು ಹಿಂದೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಎಂದು ಠಾಣಾಧಿಕಾರಿ ಲಿಂಗರಾಜ್ ಅವರು ಇಲ್ಲಿ ಅವರಿಗೆ ಒಂದು ಮಾಹಿತಿಯನ್ನು ನೀಡುತ್ತಿದ್ದಾರೆ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಪ್ರತಿಯೊಂದು ವಾಹನವನ್ನು ತಪಾಸಣೆ ಮಾಡ್ತಾ ಕಂಡುಬರ್ತಿದೆ ಕಂಡು ಒಂದು ಸರ್ಕಾರವು ಈ ರೀತಿ ಒಂದು ನಿಯಮ ತಂದಿರೋದರಿಂದ ಸಾರ್ವಜನಿಕ ಒಂದು ಹರ್ಷವನ್ನು ಉಂಟು ಮಾಡ್ತಿದೆ ಯಾಕೆಂದರೆ ಪ್ರತಿಯೊಬ್ಬರು ಸಹ ಇಲ್ಲಿ ಏಜ್ ಆದರೂ ಇರ್ಬೋದು ಅಥವಾ ಇದರ ಪ್ರತಿಯೊಬ್ಬರು ಸಹ ಒಂದು ನಡೆದುಕೊಂಡೇ ಒಂದು ಅಗತ್ಯ ವಸ್ತುಗಳನ್ನು ಖರೀದಿ ಖರೀದಿ ಮಾಡೋದ್ರಲ್ಲಿ ಇಲ್ಲಿ ಮುಗ್ನರಾಗಿರೋದು ಕಂಡುಬಿಡುತ್ತೆ ಇದಕ್ಕೆ ಒಂದು ಸಾರ್ವಜನಿಕರು ಈ ರೀತಿಯ ಒಂದು ನಿಯಮದ ಹರ್ಷವನ್ನು ವ್ಯಕ್ತಪಡಿಸಿದ ಯಾಕೆ ನಾವು ಸ ಸುಗಮವಾಗಿ ಸಾಗಬಹುದು ಎಂದು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ನಿಜಕ್ಕೂ ಸರ್ಕಾರದವರು ಒಳ್ಳೆಯ ಒಂದು ಡಿಸಿಷನ್ ತೊಗೊಂಡಿದ್ದಾರೆ ವೆಹಿಕಲ್ ಬಗ್ಗೆ ಏನೇನು ಕೆಲಸ ಏನು ಇಲ್ದರು ವೆಹಿಕಲ್ಗಳು ತೊಗೊಂಡು ಇಲ್ಲಿ ಸುತ್ತಾರಂಥ ಸೂಪರ್ ಹಾಕೊಂಡು ಇದು ಮಾಡೋರು ಇವತ್ತು ತುಂಬ ರೋಡು ಭಾಳ ಫ್ರೀ ಇದೆ ಮೇಲಾಗಿ ಮುದುಕರು ತದುಕು ಫ್ರೀಯಾಗಿ ಓಡಾಡ್ಬೋದು ಅನ್ನೋ ದೃಷ್ಟಿಯಿಂದ ಒಳ್ಳೆಯ ಸರ್ಕಾರ ಡಿಸಿಷನ್ ತೋಡೋದಕ್ಕೆ ತುಂಬ ಒಳ್ಳೆಯದು ಹಾಗೆಯೇ ನಮ್ಮ ಪತ್ರಿಕಾ ಮಿತ್ರ ಏಜೆಂಟ್ ಏಜೆಂಟರು ಸಹ ಒಂದು ಪತ್ರಿಕೆ ವಿತರಣೆಯನ್ನು ತಮ್ಮ ಸ್ವಂತ ಗಾಡಿಯಲ್ಲಿ ತೆರಳಿ ಸ್ವತಃ ಸ್ವತಃ ಅವರೇನು ಕೊಡ್ತಿರೋ ನಾವು ಕಾಣ್ತಾ ಕಾಣ್ತಾ ಇರ್ಬೋದು ಬಹುದಾಗಿದೆ ಆದರೆ ಒಂದೊಂದು ಪತ್ರಿಕೆಯಲ್ಲಿ ಸುಮಾರು ಆರು ಏಳು ಎಂಟು ಜನರಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಪತ್ರಿಕೆಯಲ್ಲೂ ಸಹ ಒಂದು ಎಂಟು ಜನ ಕಾರ್ಯನಿರ್ವಹಿಸ್ತಾರೆ ಆದ್ದರಿಂದ ಇವರು ಪ್ರತಿನಿತ್ಯ ತಮ್ಮ ಕರ್ತವ್ಯವನ್ನು ತಮ್ಮ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ಒಂದು ಮಾಹಿತಿಯನ್ನು ಸಾರ್ವಜನಿಕರಿಗೆ ತಂದು ಒದಗಿಸಿರಲು ಇವರು ಪ್ರಮುಖರು ಪಾತ್ರವನ್ನು ವಹಿಸ್ತಾರೆ ಎಂದು ಹೇಳಬಹುದಾಗಿದೆ